Students, Management Accounting, Bangalore City University, Cost Management, Bangalore North, ಮತ್ತೆ ಬೆಂಗಳೂರು ಯೂನಿವರ್ಸಿಟಿ ಅವರಿಗೆ ಫ್ಲೆಕ್ಸಿಬಲ್ ಬಜೆಟ್ ಅಂಡ್ ಕ್ಯಾಶ್ ಬಜೆಟ್ ಮೇಲೆ ಅವರಿಗೆ ಒಂದು ಚಾಪ್ಟರ್ ಇದೆ, ಬಜೆಟರಿ ಕಂಟ್ರೋಲ್ ಅಂತ. ನನ್ನ ಹತ್ರ ಒಂದು ಕ್ವಶನ್ ಇದೆ, ಇದು 2013 ಕ್ವಶನ್ ಪೇಪರ್. ಓಕೆನಾ? 2013 ಕ್ವಶನ್ ಪೇಪರ್. ಫಸ್ಟ್ ಕ್ವಶನ್ ಓದ್ತೀನಿ, ನೋಡ್ಕೊಡಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಫ್ಲೆಕ್ಸಿಬಲ್ ಬಜೆಟ್ ಅಂಡ್ ಎಸ್ಟಿಮೇಟ್ ಪ್ರಾಫಿಟ್ ಅಟ್ 60% ಅಂಡ್ 80% ಕೆಪಾಸಿಟಿ. ನಾವೇನ್ ಮಾಡ್ಬೇಕಂತೆ? ಫ್ಲೆಕ್ಸಿಬಲ್ ಬಜೆಟ್ ಪ್ರಿಪೇರ್ ಮಾಡ್ಬೇಕಂತೆ. ಯಾವ್ದಕ್ಕೆ 60% ಕೆಪಾಸಿಟಿ ಮಾಡಿದ್ರೆ ಹೇಗೆ, 80% ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಆದ್ರೆ ನಮಗೆ ಅವನೇ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಕೆಪಾಸಿಟಿ ಅಟ್ 50% ವಾಲ್ಯೂಮ್ ಈಸ್ 10,000 ಯೂನಿಟ್ಸ್ ಅಂತ ಹೇಳಿದ್ದಾನೆ. ಅಂದ್ರೆ 50% ಕೆಪಾಸಿಟಿಗೆ ಅವನು 10,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ಆ 10,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾವ್ದಾವ್ದು ಎಷ್ಟೆಷ್ಟು ಖರ್ಚಾಗಿದೆ ಅಂದ್ರೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 400 ರುಪೀಸ್ ಅಂತೆ, ಮೆಟೀರಿಯಲ್ ಪರ್ ಯೂನಿಟ್ 200 ಅಂತೆ, ಲೇಬರ್ ಪರ್ ಯೂನಿಟ್ 60 ರುಪೀಸ್, ಫ್ಯಾಕ್ಟರಿ ಓವರ್ ಹೆಡ್ಸ್ 60 ರುಪೀಸ್, ಅದರಲ್ಲಿ 24 ರುಪೀಸ್ ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಪರ್ ಯೂನಿಟ್ ಇಸ್ 40 ಅಂಡ್ 20 ರುಪೀಸ್ ಇಸ್ ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ. ಅಟ್ 60% ಕೆಪಾಸಿಟಿ ನೋಡಿ, 50% ಆಯ್ತು ಹೌದಾ? 60% ಅಲ್ಲಿ ಏನ್ ಚೇಂಜ್ ಆಗುತ್ತಂತೆ ಗೊತ್ತಾ? ಮೆಟೀರಿಯಲ್ ಕಾಸ್ಟ್ 2% ಇನ್ಕ್ರೀಸ್ ಆಗುತ್ತಂತೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 2% ಕಡಿಮೆ ಆಗುತ್ತಂತೆ. ನೋಡಿ, ಮೆಟೀರಿಯಲ್ಸ್ ಜಾಸ್ತಿ ಆಗ್ತಾ ಇದೆ, ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆಗ್ತಾ ಇದೆ 2%. ಅದೇ 80% ಕೆಪಾಸಿಟಿ ಇಲ್ಲಾದ್ರೆ ಮೆಟೀರಿಯಲ್ ಕಾಸ್ಟ್ 5% ಜಾಸ್ತಿ ಆಗುತ್ತಂತೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 5 ರುಪೀಸ್ ಕಡಿಮೆ ಆಗುತ್ತಂತೆ. ಅದೇನಾದ್ರೂ ಆಗ್ಲಿ, ನಾವು ಇದನ್ನ ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ನಮ್ಗೆ ಏನ್ ಬೇಕು? ಪ್ರೊಫಾರ್ಮ ಹೇಗಿರಬೇಕು ಅಂತ ಬೇಕು. ಕರೆಕ್ಟಾ? ಓಕೆ ಗೈಸ್, ಈಗ ಪ್ರೊಫಾರ್ಮ ತಗೊಂಡಿದೀವಿ. ಏನಂತ ಹೇಳಿದಾನೆ, 50%ಗೆ 10,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ಕೊಟ್ಟಿದ್ದಾನೆ. ಕರೆಕ್ಟಾ? ಈಗ 10,000 ಯೂನಿಟ್ಸ್ 50% ಆದ್ರೆ 60% ಎಷ್ಟಪ್ಪ ಆಗುತ್ತೆ? 12,000 ಯೂನಿಟ್ಸ್ ಆಗುತ್ತೆ. ಎಷ್ಟಾಗುತ್ತೆ? ಅದೇ ತರ 10,000 ಯೂನಿಟ್ಸ್ 50% ಆದ್ರೆ 80% ಎಷ್ಟಪ್ಪ ಆಗುತ್ತೆ? 16,000 ಯೂನಿಟ್ಸ್ ಆಗುತ್ತೆ. ಕರೆಕ್ಟಾ ಸರ್? ಹೆಂಗ್ ಬಂತು ಸರ್ ನಿಮ್ಗೆ? 10,000 ಡಿವೈಡೆಡ್ ಬೈ 50 ಇಂಟು 60 12,000, 10,000 ಡಿವೈಡೆಡ್ ಬೈ 50 ಇಂಟು 80 16,000. ಅರ್ಥ ಆಗ್ತಿದ್ಯಾ? ಈಗ ನಮಗೆ ಅವನು 10,000 ಯೂನಿಟ್ಸ್ ಗೆ ಏನೇನ್ ಖರ್ಚಾಗಿದೆ ಅಂತ ಕೊಟ್ಟಿದ್ದಾನೆ. ಆ ಖರ್ಚಾಗಿರೋದ್ರಲ್ಲಿ ನಾವು ಎರಡು ತರ ಡಿವೈಡ್ ಮಾಡ್ತೀವಿ, ಒಂದು ವೇರಿಯಬಲ್ ಕಾಸ್ಟ್, ಇನ್ನೊಂದು ಫಿಕ್ಸ್ಡ್ ಕಾಸ್ಟ್. ವೇರಿಯಬಲ್ ಅಂದ್ರೆ ಏನು? ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಜಾಸ್ತಿ ಖರ್ಚಾಗುತ್ತೆ, ಕಡಿಮೆ ಮಾಡಿದ್ರೆ ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡಿ ಕಡಿಮೆ ಖರ್ಚಾಗುತ್ತೆ. ಕರೆಕ್ಟಾ? ಹಾಗಾದ್ರೆ ಫಸ್ಟ್ ವೇರಿಯಬಲ್ ಯಾವ್ಯಾವ ನೋಡಿ. ಯಾವಾಗ್ಲೂ ಬೈ ಡಿಫಾಲ್ಟ್ ವೇರಿಯಬಲ್ ಓವರ್ ಹೆಡ್ಸ್ ಅಥವಾ ವೇರಿಯಬಲ್ ಕಾಸ್ಟ್ ಯಾವ್ದ್ಯಾವ್ದು ಅಂದ್ರೆ, ಮೆಟೀರಿಯಲ್ಸ್, ಲೇಬರ್, ಇವೆರಡು ಯಾವಾಗ್ಲೂ ಏನು? ವೇರಿಯಬಲ್. ಎರಡನೇ ಫಿಕ್ಸ್ಡ್, ಹೌದಾ? ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಯಾವಾಗ್ಲೂ ಫಿಕ್ಸ್ಡ್ ಇದೆ. ಏನಿದು? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಈಗ ಪ್ರಾಬ್ಲಮ್ ನಲ್ಲಿ ನೋಡೋಣ. ಓಕೆನಾ? ಏನೇನ್ ಕೊಟ್ಟಿದ್ದಾನೆ ಅಂತ ನೋಡೋಣ. ಮೆಟೀರಿಯಲ್ಸ್ 100 ರುಪೀಸ್ ಪರ್ ಯೂನಿಟ್ ಅಂತೆ. ಕರೆಕ್ಟ್ ಏನಪ್ಪ? ಅವನು 10,000 ಯೂನಿಟ್ಸ್ ಕೊಟ್ಟಿರೋದ್ರಿಂದ ಇದೇ ಕಾಲಮ್ ಅಲ್ಲೇ ಆಗ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ಇದು ಆಗ್ತಾ ಇಲ್ಲ, ಯಾಕಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಹಾಗೆ ಲೇಬರ್ ಎಷ್ಟು ಕೊಟ್ಟಿದ್ದಾನಪ್ಪ? ಮೆಟೀರಿಯಲ್ಸ್ 200 ಅಲ್ವಾ? ಮೆಟೀರಿಯಲ್ಸ್ 200, ಲೇಬರ್ 60 ರುಪೀಸ್. ಕರೆಕ್ಟ್ ಏನಪ್ಪ? ಹಾಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಲ್ಲಿ, ಫ್ಯಾಕ್ಟರಿ ಓವರ್ ಹೆಡ್ಸ್ ಅಲ್ಲಿ ಏನಂತ ಹೇಳಿದಾನೆ? 60 ರುಪೀಸ್ ಇದೆಯಂತೆ. ಇದರಲ್ಲಿ 24 ರುಪೀಸ್ ಫಿಕ್ಸ್ಡ್ ಅಂದ್ರೆ ಇನ್ನು ಉಳಿದಿದ್ದೆಲ್ಲ ಏನಾಗಿರುತ್ತಪ್ಪ? ವೇರಿಯಬಲ್ ಆಗಿರುತ್ತೆ. ಕರೆಕ್ಟಾ? ಈಗ 60 ರುಪಾಯಿ ಟೋಟಲ್ ಫ್ಯಾಕ್ಟರಿ ಓವರ್ ಹೆಡ್, ಅದರಲ್ಲಿ 24 ರುಪಾಯಿ ಏನಂತೆ? ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಹಾಗಾದ್ರೆ 24 ರುಪೀಸ್ ಫಿಕ್ಸ್ಡ್. ಕರೆಕ್ಟಾ? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಲ್ಲಿ ಎಷ್ಟಂತೆ? 40 ರುಪಾಯಿ ಇದೆ, ಅದರಲ್ಲಿ 20 ರುಪಾಯಿ ಫಿಕ್ಸ್ಡ್ ಅಂತೆ. 20 ರುಪಾಯಿ
ಫಿಕ್ಸ್ಡ್ ಅವನು ಕೊಟ್ಟಿರೋದ್ರಿಂದ ನಾವು ಮಾಡ್ತಾ ಇದೀವಿ ಇಲ್ಲ ಅಂದ್ರೆ ಏನು ಕೊಟ್ಟಿಲ್ಲ ಅಂದ್ರೆ ಯಾವಾಗಲೂ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಏನೋ ಯಾವಾಗಲೂ ಫಿಕ್ಸ್ಡ್ ಆಗುತ್ತೆ ಸಿ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಒಟ್ಟು 40 ರೂಪೀಸ್ ಇದೆ ಅದರಲ್ಲಿ 20 ರೂಪೀಸ್ ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾರೆ ಇನ್ 20 ರೂಪೀಸ್ ಏನಾಗಿರುತ್ತಪ್ಪ ವೇರಿಯಬಲ್ ಆಗಿರುತ್ತೆ ಅಷ್ಟೇ ಅಲ್ವಾ ಇದೇನಾದ್ರೂ ಇದೆಯಾ ಏನೇನು ಇಲ್ಲ ನಾನೇನ್ ಮಾಡ್ತೀನಿ ಅಂದ್ರೆ ನೀ ಇಟ್ಟಕ್ಕೆ ಟೋಟಲ್ ಮಾಡ್ಬಿಡು ನೀವು ಹಿಂಗೆ ಮಾಡಿ ನನ್ನ ತರನೇ ಮಾಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ತರ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಈಸಿ ಆಗುತ್ತೆ ಓಕೆನಾ ಅಷ್ಟೇ ಅಲ್ವಾ ಇದನ್ನ ಪಕ್ಕಕ್ಕೆ ಎತ್ತಿಟ್ಬಿಡ್ತೀನಿ ನನಗೆ ಬೇಕಾಗಿಲ್ಲ ಪ್ರಾಬ್ಲಮ್ ಇಲ್ಲ ಓಕೆನಾ ಈಗ ಮೆಟೀರಿಯಲ್ 200 ಯೂನಿಟ್ಸ್ ಪರ್ ಯೂನಿಟ್ 10,000 ಯೂನಿಟ್ ಗೆ ಎಷ್ಟು ಆಗುತ್ತಪ್ಪ 20 ಲಕ್ಷ ರೂಪಾಯಿ ಆಗುತ್ತೆ ಕರೆಕ್ಟಾ 60 × 10,000 ಅಂದ್ರೆ ಎಷ್ಟಪ್ಪ ಆಗುತ್ತೆ 6 ಲಕ್ಷ ಆಗುತ್ತೆ 36 × 10 ಅಂದ್ರೆ ಎಷ್ಟು ಆಗುತ್ತೆ 3,60,000 20 × 10 ಅಂದ್ರೆ ಎಷ್ಟಾಯ್ತು 2 ಲಕ್ಷ ಆಯ್ತು ಕರೆಕ್ಟಾ ಟೋಟಲ್ ಮಾಡಿದ್ರೆ ಎಷ್ಟು ರೂಪಾಯಿ ಬರುತ್ತಪ್ಪ ಟೋಟಲ್ 316 ಬರುತ್ತೆ ಬಂದ್ರೆ 31,60,000 ರೂಪೀಸ್ ಟೋಟಲ್ ಬರ್ತಾ ಇದೆ ಕರೆಕ್ಟಾ 20 × 10,000 ಎಷ್ಟಾಯ್ತು 2 ಲಕ್ಷ ಆಯ್ತು 24 × 10 ಎಷ್ಟಾಯ್ತು 2,40,000 ಆಯ್ತು ಇದನ್ನ ಟೋಟಲ್ ಮಾಡ್ಬಿಟ್ರೆ ಎಷ್ಟಾಯ್ತು 44 ರೂಪೀಸ್ ಇದೆಷ್ಟಾಯ್ತು 4,40,000 ಆಯ್ತು ಕರೆಕ್ಟಾ ಈಗ ನಮಗೆ ಮೂರನೇ ಟೋಟಲ್ ಕಾಸ್ಟ್ ಕರೆಕ್ಟ್ ಏನಪ್ಪ ಟೋಟಲ್ ಕಾಸ್ಟ್ ಎ ಪ್ಲಸ್ ಬಿ ಅಂತ ಮಾಡಿ ನೋಡಿ 316 + 44 ಅಂದ್ರೆ ಎಷ್ಟಾಯ್ತು 360 ರೂಪೀಸ್ ಆಯ್ತು ಕರೆಕ್ಟಾ 360 × 10,000 ಅಂದ್ರೆ ಎಷ್ಟಪ್ಪ ಆಯ್ತು 36 ಲಕ್ಷ ಆಯ್ತು ಕರೆಕ್ಟ್ ಏನ್ರ ಕರೆಕ್ಟ್ ಈ ಕಾಸ್ಟ್ ಗೆ ನಾವೇನಪ್ಪ ಆಡ್ ಮಾಡ್ಬೇಕು ಪ್ರಾಫಿಟ್ ನ ಆಡ್ ಮಾಡ್ಬೇಕು ನಮಗೆ ಕೊಟ್ಟಿದ್ದ ಕ್ವಶನ್ ಅಲ್ಲಿ ಅಂದ್ರೆ ಕೊಟ್ಟಿಲ್ಲ ಅದಕ್ಕೆ ಇದನ್ನೇನಂತ ಕರೆಯೋಣ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯೋಣ ಆದ್ರೆ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ ಕರೆಕ್ಟಾ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಕೊಟ್ಟಿದ್ದಾನಪ್ಪ 400 ರೂಪಾಯಿ ಒಂದು ಯೂನಿಟ್ ಗೆ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ 400 × 10,000 ಅಂದ್ರೆ ಎಷ್ಟಾಯ್ತಪ್ಪ 40 ಲಕ್ಷ ಆಯ್ತು 40 ಲಕ್ಷ ಆಯ್ತು ಕರೆಕ್ಟಾ ಹಾಗಾದ್ರೆ ನೀವೇ ಹೇಳಿ 40 ಲಕ್ಷ ಅಲ್ಲಿ 36 ಲಕ್ಷ ಹೋದ್ರೆ ಏನ್ ಎಷ್ಟು ಬರುತ್ತೆ 4 ಲಕ್ಷ ಪ್ರಾಫಿಟ್ ಬಂತು 400 ಅಲ್ಲಿ 360 ಹೋದ್ರೆ ಎಷ್ಟು ಬಂತು 40 ರೂಪೀಸ್ ಬಂತು ಅಲ್ಲಿಗೆ ಅವ್ನು ಕೊಟ್ಟಿರೋ 10,000 ನೀಟಾಗಿ ಹಾಕೊಂಡು ಮಾಡಿ ಕರೆಕ್ಟಾ ಈಗ ನೆಕ್ಸ್ಟ್ ಪ್ರಾಸೆಸ್ ಏನ್ ಇರ್ಬಹುದು ನೆಕ್ಸ್ಟ್ ಪ್ರಾಸೆಸ್ ವೆರಿ ಸಿಂಪಲ್ ನಾನು ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಇದೆ ಅಲ್ವಾ ಇವೆಲ್ಲ ಅಷ್ಟೇ ಇರುತ್ತೆ ಯಾವಾಗ್ಲೂ ಆದ್ರೆ ಈ ಪ್ರಾಬ್ಲಮ್ ನಲ್ಲಿ ಏನ್ ಹೇಳ್ತಾ ಇದ್ದಾನೆ ಮೆಟೀರಿಯಲ್ಸ್ 60% ಕೆಪಾಸಿಟಿ ನಲ್ಲಿ ಮೆಟೀರಿಯಲ್ಸ್ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ 2% ಜಾಸ್ತಿ ಆಗ್ತಾ ಇದೆ ಅಂದ್ರೆ 200 ರೂಪೀಸ್ ಮೇಲೆ 2% ಎಷ್ಟಾಗುತ್ತೆ 4 ರೂಪೀಸ್ ಆಗುತ್ತೆ ಅಲ್ಲಿಗೆ ಮೆಟೀರಿಯಲ್ ಕಾಸ್ಟ್ ಎಷ್ಟಾಯ್ತು 204 ರೂಪೀಸ್ ಆಯ್ತು ಕರೆಕ್ಟಾ ಹಾಗಾದ್ರೆ ಮೆಟೀರಿಯಲ್ ಪ್ರೈಸ್ ಪರ್ ಯೂನಿಟ್ ಈಸ್ 204 ಇಲ್ಲಿ ಹೌದಾ ಅದೇ ತರ ಅದೇ 80% ಅಲ್ಲ ಅಂದ್ರೆ ಮೆಟೀರಿಯಲ್ ಕಾಸ್ಟ್ 200 ರೂಪಾಯಿ ಇರೋದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ 5% ಜಾಸ್ತಿ ಆಗ್ತದೆ 5% ಅಂದ್ರೆ ಎಷ್ಟು ಬರುತ್ತೆ 10 ರೂಪೀಸ್ ಬರುತ್ತೆ ಅಲ್ಲಿಗೆ ಮೆಟೀರಿಯಲ್ ಎಷ್ಟಾಯ್ತು ಇಲ್ಲಿ 210 ರೂಪೀಸ್ ಪರ್ ಯೂನಿಟ್ ಆಯ್ತು ಅರ್ಥ ಆಗ್ತಿದ್ಯಾ ಫಸ್ಟ್ ನಾನು ಏನ್ ಮಾಡ್ತಾ ಇದೀನಿ ಅಂತ ಅರ್ಥ ಆಗ್ತಾ ಇದೀನಿ ನಿಮ್ಗೆ ನಾನೇನ್ ಮಾಡ್ತಾ ಇದೀನಿ ಹೇಳಿ ಫಸ್ಟ್ ಅಡ್ಜಸ್ಟ್ಮೆಂಟ್ ನ ಬ್ರೇಕ್ ಮಾಡ್ತಾ ಇದೀನಿ ಅಡ್ಜಸ್ಟ್ಮೆಂಟ್ ಏನ್ ಮಾಡ್ತಾ ಇದೀನಿ ಬ್ರೇಕ್ ಮಾಡ್ತಾ ಇದೀನಿ ನೋಡಿ ನೀವು 10,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಓಕೆನಾ ನಮ್ಗೆ 200 ರೂಪಾಯಿ ಒಂದು ಯೂನಿಟ್ ಗೆ ಮೆಟೀರಿಯಲ್ ಕಾಸ್ಟ್ ಬರುತ್ತೆ ಸಪೋಸ್ ನೀವು 60% ಅಂದ್ರೆ 12,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಇನ್ನು 8,000 ಯೂನಿಟ್ ಜಾಸ್ತಿ ಬೇಕಲ್ವಾ ಮೆಟೀರಿಯಲ್ ಕಾಸ್ಟ್ 4 ರೂಪಾಯಿ ಜಾಸ್ತಿ ಆಗುತ್ತಂತೆ ಎಲ್ಲಿ 60% ಅಲ್ಲಿ 80% ಅಲ್ಲಿ ಎಷ್ಟಾಗುತ್ತಂತೆ 5% ಜಾಸ್ತಿ ಅದಕ್ಕೆ ಮೆಟೀರಿಯಲ್ ನ ಫಸ್ಟ್ ಹಾಕೊಂಡ್ಬಿಟ್ಟಿದ್ವಿ ಇನ್ನು ಉಳಿದಂತೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅದಕ್ಕೆ ಲೇಬರ್ ಕೂಡ ಅಷ್ಟೇ ಇರುತ್ತೆ 60 ರೂಪೀಸೇ ಇರುತ್ತೆ ಇಲ್ಲೂ ಕೂಡ ಏನಿರುತ್ತೆ 60 ರೂಪೀಸ್ ಇದೆಷ್ಟಿರುತ್ತೆ 36ಏ ಇರುತ್ತೆ 36ಏ ಇರುತ್ತೆ ಇಲ್ಲೆಷ್ಟಿರುತ್ತೆ 20ನೇ ಇರುತ್ತೆ 20ನೇ ಇರುತ್ತೆ ಕ್ಲಿಯರ್ ಅರ್ಥ ಆಯ್ತಾ ಇಲ್ವಾ ಅರ್ಥ ಆಯ್ತು ಈಗ ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನಾನು ಹೇಳ 6, 12, 3 320 ರೂಪಾಯಿ ಇಲ್ಲಿ ಎಷ್ಟಾಯ್ತು ಗೊತ್ತಾ ಗೊತ್ತಿಲ್ಲ ಅಲ್ವಾ ನಾನು ಹೇಳ್ತೀನಿ 6, 11, 12, 1, 3 326 ರೂಪಾಯಿ ಕರೆಕ್ಟಾ ಈಗ ಪರ್ ಯೂನಿಟ್ ಎಲ್ಲ ಸೇಮ್ ಮೆಟೀರಿಯಲ್ ಒಂದು ಬಿಟ್ಟು ಕರೆಕ್ಟಾ ಮೆಟೀರಿಯಲ್ಸ್ ಅಥವಾ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಯಾವಾಗ್ಲೂ ಏನಾಗಿರುತ್ತೆ ಎಲ್ಲಾ ಲೆವೆಲ್ಸ್ ಅಲ್ಲೂ ಅಷ್ಟೇ ಇರುತ್ತೆ
ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಮೆಟೀರಿಯಲ್ ಮಾತ್ರ ಚೇಂಜ್ ಆಗಿದೆ, ಅದೊಂದನ್ನ ಅಡ್ಜಸ್ಟ್ ಮಾಡಿ. ಈಗ ನಾವೇನ್ ಮಾಡಬೇಕು, ನಾವು ಮಾಡಬೇಕಾಗಿರೋ ಕೆಲಸ ವೆರಿ ವೆರಿ ಸಿಂಪಲ್. ಏನ್ ಗೊತ್ತಾ, 204 × 12,000 210 × 16,000 ಪಟ ಪಟ ಅಂತ ಹೇಳು ಕಸ್ತೂರಿ. 28,48,000 ಇದು 67,20,000 ಕರೆಕ್ಟಾ? ಇದು 240,000 ನನಗ್ ಬರೋದೆಲ್ಲ ಮಾಡ್ಬಿಡ್ತೀನಿ. ಇದು ಹೇಳಿ 36 × 12,000 4,32,000 ಹಾಗೆ ಇದನ್ನ ಟೋಟಲ್ ಮಾಡಕ್ ಹೋಗ್ಬಿಡಿ. ಸಿಂಪಲ್ ಏನ್ ಗೊತ್ತಾ, 320 × 12,000 ಅದೇ ಬೆಸ್ಟ್. ಓಕೆನಾ? ಇದನ್ನ ಟೋಟಲ್ ಮಾಡಕ್ ಹೋಗ್ಬಿಡಿ. 38,40,000 ಕರೆಕ್ಟಾ? ಈಗ ನಮ್ಗೆ 12,000 ಯೂನಿಟ್ಸ್ ವೇರಿಯಬಲ್ ಕಾಸ್ಟ್ ಬಂತು. 16,000 ಹೋಗೋಣ. ಓಕೆನಾ? 210 × 16,000 33,60,000 16 × 16 9,16,000 36 × 16,000 5,76,000 ಹಾಗೆ 326 × 16,000 ಅಲ್ಲಿಗೆ ನಮ್ಗೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಯಾವಾಗ್ಲೂ ಏನಿರುತ್ತೆ, ಸೇಮ್ ಇರುತ್ತೆ. ಆ ಪರ್ ಯೂನಿಟ್ ನ ಎಷ್ಟು ಎಷ್ಟು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಮಲ್ಟಿಪ್ಲೈ ಮಾಡ್ತೀವಿ, ಕರೆಕ್ಟಾ? ಈಗ ಫಿಕ್ಸ್ ಕಾಸ್ಟ್ ಬರೋಣ. ಫಿಕ್ಸ್ ಕಾಸ್ಟ್ ಯಾವಾಗ್ಲೂ ಅಷ್ಟೇ, 10,000 ಯೂನಿಟ್ಸ್ ಕೊಟ್ಟಿರೋದು ಏನಾಗಿದೆ, 2,00,000 / 2,40,000 ಇದೆ, ಹೌದಾ? ಇವ್ ಯಾವಾಗ್ಲೂ ಸೇಮ್ ಇರುತ್ತೆ. ನೀವು ಎಷ್ಟು ಯೂನಿಟ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡು, ಏನದು ಎಷ್ಟು ಯೂನಿಟ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡು, ಫಿಕ್ಸ್ ಕಾಸ್ಟ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಇಲ್ಲಿ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಇಲ್ಲಿ ಫಿಕ್ಸ್ ಕಾಸ್ಟ್ ಏನಾಗಿರುತ್ತೆ, ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಪರ್ ಯೂನಿಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಪರ್ ಯೂನಿಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಎಷ್ಟಾಗುತ್ತೆ ಅಂದ್ರೆ, 2,00,000 / 12,000 16.67 2,40,000 / 12,000 20 ಟೋಟಲ್ 36.67 ಓಕೆನಾ? ಇದರದು ಟೋಟಲ್ ಮಾಡೋಣ. 320 + 36.67 356.67 ಕರೆಕ್ಟಾ? ನೆಕ್ಸ್ಟ್ 2,00,000 / 16,000 12.5 ಹಾಗೆ 2,40,000 / 16,000 15 ಟೋಟಲ್ ಮಾಡಿದ್ರೆ 27 rupees 50 paise ಪರ್ ಇದಾದ್ರೆ ಎಷ್ಟಾಗುತ್ತಪ್ಪ, 353 rupees 50 paise ಇದು ಟೋಟಲ್ ಮಾಡೋಣ. ಮಾಡಿದ್ರೆ 42,80,000 ಕರೆಕ್ಟಾ? ಇದು 56,56,000 ಕರೆಕ್ಟಾ? ಎಸ್ ಸರ್, ನೋ ಎಸ್ ಸರ್. ಈಗ ಲಾಸ್ಟ್ ಸ್ಟೆಪ್ ಬನ್ನಿ, ಒಂದ್ ನಿಮಿಷ ಎಲ್ಲರೂ ನೋಡ್ತಾ ಇದ್ದೀರಾ, ದಯವಿಟ್ಟು ನೋಡಿ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 60% ಕೆಪಾಸಿಟಿನಲ್ಲಿ 400 rupees ಇದೆ ಸೆಲ್ಲಿಂಗ್ ಪ್ರೈಸ್, ಕರೆಕ್ಟಾ? ಎಷ್ಟ್ ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ ಅಂತಪ್ಪ, 2% ಕಡಿಮೆ. 2% ಅಂತ ಎಷ್ಟಾಗುತ್ತಪ್ಪ, 8 rupees ಆಗುತ್ತೆ. ಅಲ್ಲಿಗೆ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ರಪ್ಪ, 392. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಲ್ಲಿ ಎಷ್ಟಿರುತ್ತೆ, ಅರ್ಥ ಆಯ್ತಾ? ಈಗ ನೆಕ್ಸ್ಟ್, 80% ಅಲ್ಲಿ ಸೆಲ್ಲಿಂಗ್ ಪ್ರೈಸ್ 400 rupees ಇದ್ರೆ ಎಷ್ಟ್ ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ, 5%. 5×4=20 ಕಡಿಮೆ ಆಗ್ತದೆ. ಎಷ್ಟ್ ಬರ್ತಾ ಇದೆ, 380 rupees ಬರ್ತಾ ಇದೆ, ಕರೆಕ್ಟಾ? ಅಲ್ಲಿಗೆ ಪರ್ ಯೂನಿಟ್ ಇಲ್ಲಿ ಎಷ್ಟಾಯ್ತು, 380 rupees ಆಯ್ತು, ಕರೆಕ್ಟಾ? ಕರೆಕ್ಟಾ? ಇವಾಗೆ ಕರೆಕ್ಟ್. ಈಗ 392 rupees ಸೆಲ್ಲಿಂಗ್ ಪ್ರೈಸ್, ಕಾಸ್ಟ್ ಎಷ್ಟಿದೆ, 356.6 ಮೈನಸ್ ಮಾಡಿ, ಮೈನಸ್ ಮಾಡಿದ್ರೆ 33 × 7 = 35 rupees, ಕರೆಕ್ಟಾ? ಈಗ 35 rupees / 33 paise × 12,000
4,23,960 मार्क्स ओके ना 392 इंटू 12,000 मार्क्स नमगे एस्ट बरबेक गोत्ता 47,04,000 करेक्ट आगे करेक्ट आगे ओके ना नेक्स्ट अदे तर 380 नल्ली 353 होद्रे 27 इंटू 16,000 4,32,000 ಈ ಪ್ರಾಬ್ಲಮ್ 5 ಮಂತ್ ಇಂದ 6 ಮಂತ್ ಬರ್ಕೊಂಡು